ಯಡಿಯೂರಪ್ಪ ಅವರು ನಿಮಗೆ ಲಾಕ್ಡೌನ್ ಮಾಡೋದಿದ್ದರೆ ಹಿಂದೆ ಇಲೆಕ್ಷನ್ ಇತ್ತು ಆವಾಗ ನಿಮ್ಗೆ ಲಾಕ್ಡೌನ್ ನೆನಪು ಬಂದಿಲ್ಲ, ಆವಾಗೂ ಡಾಟ್ ಮಾಸ್ಕು ಸ್ಯಾನಿಟೈಸರು ಇದೆಲ್ಲ ಯಾವುದು ನೆನಪು ಬಂದಿಲ್ಲ. ನೀವು ಲಾಕ್ಡೌನ್ ಮಾಡ್ತೀರಾ, ನೀವು ನೈಟ್ ಕರ್ಫ್ಯೂ ಮಾಡ್ತೀರಾ, ಆಫ್ಟರ್ ಇಲೆಕ್ಷನ್ ಅಷ್ಟೇ ಮಾಡ್ತೀರಾ? ಅದೇ ಇಲೆಕ್ಷನ್ ಮಾಡಲಾರ್ದೇ ಬಿಫೋರೇ ಇದನ್ನು ಮಾಡಿಬಿಟ್ಟಿದ್ರೆ ಏನೋ ಟೆನ್ಷನ್ ಇರ್ತಿತ್ತು. ಈಗ ಇಲೆಕ್ಷನ್ ಆದಮೇಲೇ ಯಾಕೆ ಲಾಕ್ಡೌನ್ ಅದು ನಾವು ಕೇಳೋದು. ಅಲ್ಲೋ ಯಡಿಯೂರಪ್ಪ ಅವರೇ, ನೀವು ಕ್ಲಿಯರ್ ಆಗಿರ್ತೀನಿ, ನಿಮ್ದು ಸರ್ಕಾರ ನಡ್ಸಕ್ಕೆ ಬರಲ್ಲ, ನೀವು ಬರೀ ಏನಿದೆಲ್ಲ MLA ಖರೀದಿ ಮಾಡಕ್ಕೆ ಅಷ್ಟೇ ಕರೆಕ್ಟ್ ಇದ್ದೀರಾ, ನೀವು ಸರ್ಕಾರ ನಡ್ಸಕ್ಕೆ ಸಾಧ್ಯನೇ ಇಲ್ಲ. ಆತ್ಮೀಯ ವೀಕ್ಷಕರೇ, ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. MKNada. ಕರ್ನಾಟಕ ರಾಜ್ಯದ ಬಹುತೇಕ ನಗರಗಳಲ್ಲಿ ಶನಿವಾರದ ಕರ್ಫ್ಯೂ ಜಾರಿಯಾದ ಕಾರಣ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಕೂಡ ಸೂಪರ್ ಮಾರ್ಕೆಟ್, ಗಾಂಧಿ ಚೌಕ್, ಸುಭಾಷ್ ರಸ್ತೆ, ಕಾಮತ್ ಸರ್ಕಲ್ ಹಾಗೂ ಹಳೆ ಹುಬ್ಬಳ್ಳಿಯ ಮಾರ್ಕೆಟ್, ಸಿದ್ಧಾ ರೋಡ್ ರಸ್ತೆ, ಕಾರವಾರ ರೋಡ್ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿರುವ ದೃಶ್ಯ ನೋಡಿರಿ. ನಮಸ್ತೆ, ನಾನು ವಸಿಂ ಮುನವಳ್ಳಿ ಅಂತ. ಯಡಿಯೂರಪ್ಪ ಅವರು, ನಿಮಗೆ ಲಾಕ್ಡೌನ್ ಮಾಡೋದಿದ್ದರೆ ಹಿಂದೆ ಇಲೆಕ್ಷನ್ ಇತ್ತು ಆವಾಗ ನಿಮ್ಗೆ ಲಾಕ್ಡೌನ್ ನೆನಪು ಬಂದಿಲ್ಲ, ಆವಾಗೂ ವಿದೌಟ್ ಮಾಸ್ಕು ಸ್ಯಾನಿಟೈಸರು ಇದೆಲ್ಲ ಯಾವುದು ನೆನಪು ಬಂದಿಲ್ಲ. ಎಷ್ಟೋ ಜನ ಇದರ ಸಂಬಂಧ ಸಹಾಯಕತ್ತಿದ್ದಾರೆ, ನಿಮ್ಗೆ ಗೊತ್ತಿದೆ ಲಾಕ್ಡೌನ್ ಸಂಬಂಧ ಏನೇನು ನಡೆಯಾಕತ್ತಿತ್ತಂತ. ಫಸ್ಟ್ ಆಫ್ ಆಲು ಯಡಿಯೂರಪ್ಪ ಅವರೇ, ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ, ನಿಮ್ಗೆ ಸರ್ಕಾರ ನಡ್ಸಕ್ಕೆ ಬರಲ್ಲ, ನೀವು ಬರೀ ಏನಿದೆಲ್ಲ MLA ಖರೀದಿ ಮಾಡೋಕ್ಕೆ ಅಷ್ಟೇ ಕರೆಕ್ಟ್ ಇದ್ದೀರಾ, ನೀವು ಸರ್ಕಾರ ನಡೆಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಸರ್ಕಾರ ನಡೆಸ್ಬೇಕಂದ್ರೆ ಯಾವುದೂ ಮನುಷ್ಯ ನಿಮ್ಗೆ ಯಾರು ಓಟ್ ಹಾಕಿದ್ದಾರಲ್ಲ ಅವ್ರು ಯಾವುದೂ ಥರದ ಪ್ರಾಬ್ಲಮ್ ಆಗಬಾರ್ದು. ಯಾಕಂದರೆ ಈಗ ಮನುಷ್ಯರು ನೋಡಿ ದುಡ್ದಿಲ್ಲ ಅಂದರೆ ಅವ್ರು ಎಲ್ಲೇ ಹೋಗಬೇಕು, ಎಲ್ಲಿಂದ ರೊಕ್ಕ ಬರಬೇಕು? ಎಷ್ಟೋ ಜನ ದುಡ್ದಿಲ್ಲ ಅಂದರೆ ಅವ್ರ ಮನೆ ನಡೆಯಲ್ಲ. ಅಂಥವ್ರು ಏನು ಮಾಡಬೇಕು ಯಡಿಯೂರಪ್ಪ ಅವರೇ? ನೀವು ಹಿಂಗೆ ಮಾಡಿದರೆ ಹ್ಯಾಂಗು? ಮೂರು ದಿವಸ ಎರಡೆರಡು ದಿವಸ ಮನೆಯಲ್ಲಿ ಇದ್ದು ಲಾಕ್ಡೌನ್ ಮಾಡಿ ನಿಮಗೆ ವೀಕೆಂಡ್ ಕರ್ಫ್ಯೂ. ಇದು ವೀಕೆಂಡ್ ಕರ್ಫ್ಯೂ ಅಂದರೆ ಏನು ಸರ? ಇದು ದುಡ್ದು ತಿನ್ನೋರಿಗೆ ವೀಕೆಂಡ್ ಕರ್ಫ್ಯೂ ಅಲ್ಲ, ಅದು ಅದು ಪ್ರಾಬ್ಲಮ್ ಕರ್ಫ್ಯೂ. ಏನು ಒಂದು ದಿವಸ ದುಡ್ದಿಲ್ಲ ಅಂದರೆ ಅದು ಮನೆಯಲ್ಲಿ ರಾಷನ್ ಬರಲ್ಲ. ಅಂಥವ್ರು ಏನು ಮಾಡಬೇಕು? ದುಡ್ದು ತಿನ್ನೋರು ನೀವು ಏನಾರು ಕೊಟ್ಟಿರಾ? ಎರಡು ದಿವಸ ವೀಕೆಂಡ್ ಕರ್ಫ್ಯೂ ಮಾಡೋಕ್ಕೆ ಏನಾರು ರೊಕ್ಕ ಕೊಟ್ಟಿದ್ದೀರಾ? ಅಕೌಂಟಲ್ಲಿ ಏನಾರು ಹಾಕ್ಸಿದ್ದೀರಾ? ಹಾಂ, ನೀವು ಕ್ಲಿಯರಾಗಿ ಹೇಳ್ತೀನಿ, ನೀವು ಇದೆಲ್ಲ ಮಾಡಾಕತ್ತಿದ್ದು ಬರೇ ಬರೇ ರಂಜಾನು ಬಂತು ಇದರ ಸಂಬಂಧ ಮಾಡಾಕತ್ತೀರ, ಬೇರೆ ಯಾವುದೂ ಇಲ್ಲ. ನೀವು ಮಾಡೋದೇನು ಗೊತ್ತೈತಿ ಯಡಿಯೂರಪ್ಪ ಅವರೇ? ನಿಮ್ಗೆ ಸರ್ಕಾರ ನಡ್ಸಕ್ಕೆ ಬರಲ್ಲ,
ನಿಮ್ಗೆ ಎಮ್ ಎಲ್ ಎ ಖರೀದಿ ಮಾಡೋಕೆ ಕಷ್ಟ ಬರುತ್ತೆ. ಏನು ನೀವು ಏನೈತಲ್ಲ, ನೀವು ಜಾರಕಿಹೊಳಿ ಸಿರಿ ಹೊರಗೆ ಬಂತು, ಇದೆಲ್ಲ ನಿಮ್ಗೆ ನಡೀತೈತಿ. ನಿಮ್ಗೆ ಸರ್ಕಾರ ನಡ್ಸೋಕೆ ಬರೋಲ್ಲ. ನೀವು ಏನೈತಲ್ಲ ಸರ್, ಸೀದಾ ನಿಮ್ಮ ಮನೆಗೆ ಹೋಗಿ, ಏನು ಬೇರೆ ರೀ ಇಲೆಕ್ಷನ್ ಮಾಡಿಸ್ರಿ, ಆದರೂ ಇದೆಲ್ಲ ಕರ್ಫ್ಯೂ ವೀಕೆಂಡ್ ಕರ್ಫ್ಯೂ ಇದೆಲ್ಲ ಮಾಡೋಕ್ಕೆ ಹೋಗಬೇಡ ಸರ್, ಭಾಳ ಪ್ರಾಬ್ಲಮ್ ಆಗುತ್ತೆ ಸರ್. ನಿಮ್ಮ ಮನೆಯಲ್ಲಿ ನಿಮ್ಮ ಕಡೆ ರೊಕ್ಕ ಇದೆ, ನಿಮ್ಮ ಕಡೆ ಎಲ್ಲ ಇದೆ, ನೀವು ಆರಾಮಿರ್ಬೋದು, ಆದರೂ ದುಡಿದು ತಿನ್ನೋವನೆ ಸಾಧ್ಯ ಇಲ್ಲ, ಇಂಥ ಅಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಮೊದಲೇ ಒಂದು ವರ್ಷ ಬ್ಯಾಕು ಕರೋನಾ ಇದು ಲಾಕ್ಡೌನ್ ನೀವು ಮಾಡಿಸಿ ಎಲ್ಲ ಪ್ರಾಬ್ಲಮ್ ಭಾಳ ಪ್ರಾಬ್ಲಮ್ ಆಗಿದೆ. ಅದು ಪ್ರಾಬ್ಲಮ್ ಈಗ ಇನ್ನೂ ಮಟ್ಟ ಕ್ಲಿಯರ್ ಆಗಿಲ್ಲ. ಈಗ ಮತ್ತು ವೀಕೆಂಡ್ ಇದು ಕರ್ಫ್ಯೂ ಸರ್, ಪ್ಲೀಸ್ ಐ ರಿಕ್ವೆಸ್ಟ್ ಯು, ನೀವು ಇದೆಲ್ಲ ಮಾಡಬೇಡ್ರಿ. ಯಾಕಂದರೆ ನೀವು ನಮ್ಗೆ ಹೇಳಿ ಒಂದು ಟೈಟಾಗಿ ರೂಲ್ಸ್ ಮಾಡಿ, ಡಿಸ್ಟೆನ್ಸ್ ಮೇಂಟೈನ್ದ ಇರ್ಬೋದು, ಮಾಸಿಂದು ಇರ್ಬೋದು, ಏನು ಇದೆಲ್ಲ ರೂಲ್ಸ್ ಮಾಡಿ ಅದಕ್ಕೆ ನಾವು ಫಾಲೋ ಮಾಡ್ತೇವೆ. ಅದು ಪ್ಲೀಸ್ ಇದೆಲ್ಲ ಲಾಕ್ಡೌನ್ ಏನು ಮಾಡಿದ್ದಿರಲ್ಲ ವೀಕೆಂಡ್ ಲಾಕ್ಡೌನ್, ಪ್ಲೀಸ್ ಕ್ಯಾನ್ಸಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೊರೋನಾದಿಂದ ಟ್ಯಾಕ್ಸಿದವರಿಗೆ ಏನು ಪ್ರಾಬ್ಲಮ್ ಆಗಿದೆ, ಏನು ಗೌರ್ಮೆಂಟ್ ಏನು ನೋಡ್ತಾ ಇದೆ? ಲಾಸ್ಟ್ ಟೈಮ್ ಕೊರೋನಾ ಬಂತು, 2 ತಿಂಗಳು ಎಲ್ಲರೂ ಬ್ಲಾಕ್ ಆದರು. ಒಂದು ಟ್ಯಾಕ್ಸಿ ಹೊಡೆ ಜೀವನ ನಡೆಸೋನು ಹೇಗೆ ನಡೆಸ್ಬೇಕು? ಅದರಿಂದ ಗೌರ್ಮೆಂಟ್ ಏನು ಹೇಳ್ತು, ನಿಮ್ಮದು ಸಾಲ ತುಂಬೋ ಹಾಗಿಲ್ಲ, ನೀವು ಲೋನ್ಸ್ ತುಂಬೋ ಹಾಗಿಲ್ಲ, ಇನ್ಶೂರೆನ್ಸ್ ತುಂಬೋ ಹಾಗಿಲ್ಲ, ಟ್ಯಾಕ್ಸ್ ತುಂಬೋ ಹಾಗಿಲ್ಲ ಅಂತ ಹೇಳಿದರು. ಅದೆಲ್ಲ ಹೇಳಿದ ಮೇಲೇ ಏನು ಮಾಡಿದ್ರಪ್ಪ ನೀವು? ಬ್ಯಾಂಕ್ನವರು ಇಂಟ್ರೆಸ್ಟ್ ಜಾಸ್ತಿ ಮಾಡಿದರು, ಇನ್ಶೂರೆನ್ಸ್ದವರು ತಮ್ಮ ರೇಟ್ ಜಾಸ್ತಿ ಮಾಡಿದರು, ಟ್ಯಾಕ್ಸ್ನವರು ಟ್ಯಾಕ್ಸ್ ತುಂಬಿಸ್ಕೊಂಡ್ರು. ಒಂದು ಗಾಡಿ ಹೊಡೆದು ಮನೆ ನಡೆಸೋದು ಮನೆ ನಡೀತಾ ಇಲ್ಲ, ಇಲ್ಲಿ ಲೋನ್ ತುಂಬಬೇಕು, ಟ್ಯಾಕ್ಸಿ ಹೊಡಿಬೇಕು, ಏನು ಮಾಡಬೇಕು? ಗೌರ್ಮೆಂಟಿಂದ ಏನಾರ ಫೆಸಿಲಿಟಿ ಟ್ಯಾಕ್ಸಿದವ್ರಿಗೆ ಏನಾರ ಸಿಗ್ತಾ ಇದೆಯಾ? ಏನೂ ಸಿಕ್ಕಿಲ್ಲ ಇನ್ನೂವರೆಗೂ, ಇದು ಸಿಗೋದೂ ಇಲ್ಲ. ಮತ್ತೆ ಕೊರೋನಾದಲ್ಲಿ ಟ್ಯಾಕ್ಸಿದವರು 1 ವರ್ಷ ಆದರೂ ಇನ್ನೂವರೆಗೂ ಸರಿಯಾಗಿ ಮನೆಯಲ್ಲಿ ಊಟ ಮಾಡಲಿಕ್ಕಿಲ್ಲ, ಒಂದೊತ್ತು ಮಾಡಿದರೆ ಒಂದೊತ್ತು ಮಾಡ್ತಾ ಇಲ್ಲ ಟ್ಯಾಕ್ಸಿದವ್ರು. ನಾವು ಏನು ಮಾಡಬೇಕು? ಮತ್ತೆ ಲಾಕ್ಡೌನ್ ಮಾಡಿದರೆ ಎಂತ ಮಾಡಬೇಕು? ಯಾವ ಶಾಪ್ನವರು ಆಯಿತು, ಟ್ಯಾಕ್ಸಿದವ್ರು ಆಯಿತು, ಟ್ಯಾಕ್ಸಿದವ್ರು ಅಂದರೆ ಎಲ್ಲ ಜೀವನ ಹಾಳಾಗಿದೆ. ಗಾಡಿನೂ ಯಾರೂ ಪರ್ಚೇಸ್ ಮಾಡ್ತಾ ಇಲ್ಲ. ಫಸ್ಟು ಗಾಡಿ ಸೇಲ್ ಮಾಡಿಬಿಟ್ಟು ಬೇರೆ ಕೆಲಸಕ್ಕೆ ಹೋಗೋಣಪ್ಪ ಅಂದರೆ ಯಾರು ಟ್ಯಾಕ್ಸಿ ಪರ್ಚೇಸ್ ಮಾಡ್ತಾ ಇಲ್ಲ. ಬಾಡಿಗೆ ಬರುತ್ತಪ್ಪ ಅಂದರೆ ಬಾಡಿಗೆ ಬರ್ತಾ ಇಲ್ಲ, ಎಲ್ಲೋ ಬೋರ್ಡ್ ಟ್ಯಾಕ್ಸ್ ತುಂಬಬೇಕು, ಬ್ಯಾಂಕ್ ಲೋನ್ ತುಂಬಬೇಕು. ಬ್ಯಾಂಕ್ನವರು ಗಾಡಿನೂ ಸೀಸ್ ಮಾಡಿ ಹೋಗ್ತಾ ಇಲ್ಲ, ಬರೀ ಫೋನ್ ಮಾಡಿ ವಾರ್ನಿಂಗ್ ಮಾಡ್ತಾ ಇದ್ದಾರೆ, ಇಂಟ್ರೆಸ್ಟ್ ಬೆಳೆಸ್ತಾ ಇದ್ದಾರೆ. ಇನ್ಶೂರೆನ್ಸ್ದವರು ಇನ್ಶೂರೆನ್ಸ್ ತುಂಬಲಿಲ್ಲ ಅಂದರೆ ಆಕ್ಸಿಡೆಂಟ್ ಆದರೆ ಕ್ಲೇಮ್ ಆಗೋಲ್ಲ. ಗೌರ್ಮೆಂಟ್ನವ್ರು ಇದೆಲ್ಲ ಎದಕ್ಕೆ ಮಾಡಲ್ಲ? ಯಾಕೆ ಗೌರ್ಮೆಂಟ್ದವರು ಇದ್ರ ಬಗ್ಗೆ ಯೋಚಿಸಲ್ಲ? ನೀವು ಲಾಕ್ಡೌನ್ ಮಾಡ್ತೀರಾ, ನೀವು ನೈಟ್ ಕರ್ಫ್ಯೂ ಮಾಡ್ತೀರಾ, ಆಫ್ಟರ್ ಇಲೆಕ್ಷನ್ ಅಷ್ಟೇ ಮಾಡ್ತೀರಾ? ಅದೇ ಇಲೆಕ್ಷನ್ ಮಾಡಲಾರ್ದೇ ಬಿಫೋರೇ ಇದನ್ನು ಮಾಡಿಬಿಟ್ಟಿದ್ರೆ ಏನು ಟೆನ್ಷನ್ ಇರ್ತಿರ್ಲಿಲ್ಲ. ಇಲೆಕ್ಷನ್ ಆದಮೇಲೇ ಯಾಕೆ ಲಾಕ್ಡೌನ್ ಅದು ನಾವು ಕೇಳೋದು. ಟ್ಯಾಕ್ಸಿದವ್ರ ಬಗ್ಗೆ ಏನಾದರೂ ಗೌರ್ಮೆಂಟು ಯೋಚನೆ ಮಾಡಬೇಕು, ಟ್ಯಾಕ್ಸಿದವ್ರ ಸಲುವಾಗಿ ಏನಾದರೂ ಗೌರ್ಮೆಂಟ್ ಮಾಡಬೇಕು. ಏನಾದರೂ ಸ್ವಲ್ಪ ಅಮೌಂಟ್ ಆದರೂ ಅಟ್ಲೀಸ್ಟ್ ಟ್ಯಾಕ್ಸಿದವರಿಗೆ ಹಾಕಬೇಕು, ಡ್ರೈವರ್ಸಿಗಾಯಿತು, ಓನರ್ಸಿಗಾಯಿತು, ಅದ್ರ ಮೇಲೆ ಎಷ್ಟು ಜನ ಮನೆ ನಡೆಯುತ್ತೆ ಅವರೆಲ್ಲ ಮಾಡಬೇಕು, ಅದೆಲ್ಲ ಮಾಡಬೇಕು ಗೌರ್ಮೆಂಟ್ದವರು. ಇಲ್ಲಾಂದರೆ ಈ ಸತಿ ಲಾಕ್ಡೌನ್ ಓಪನ್ ಆದಮೇಲೆ ನಾವು ಕರ್ನಾಟಕ ಟ್ಯಾಕ್ಸಿ ಯೂನಿಯನ್ದವರು ದೊಡ್ಡ ಧರಣಿ ಮಾಡಿ ಇದ್ರ ಬಗ್ಗೆ ದೊಡ್ಡ ಸ್ಟ್ರೈಕ್ ಮಾಡಿ ನಾವು ಗೌರ್ಮೆಂಟಿಂದ ಹೇಗೆ ತಗೋಬೇಕು ಅದನ್ನು ಮಾಡ್ತೀವಿ, ಧರಣಿನೂ ಮಾಡ್ತೀವಿ. ಯಾಕೆಂದರೆ ನಮಗೆ ಸರಿಯಾಗಿ ಸಿಗುವವರೆಗೂ ನಾವು ಬಿಡಲ್ಲ. ಇದು ನಮ್ಮ ಮಾತು, ನೀವು ನೆನಪಿಟ್ಕೊಳ್ಳಿ. ನನ್ನ ಹೆಸರು ಬಾದಶಾ ಸೈಯದ್ ಅಂತ, ಧಾರವಾಡ ಟ್ಯಾಕ್ಸಿ ಯೂನಿಯನ್ದವನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನೆಲ್.